ದಾವಣಗೆರೆ ಬರುವಂತ ನೋರ್ವಾಗಿದ್ರು ಯಾವ ದಾವಣಗೆರೆ ಬಂದಂತ ಸಂದರ್ಭದಲ್ಲಿ ನಮ್ಮ ಜನ ಆಕ್ರೋಶಗೊಂಡು ಭಾರತಕ್ಕೆ ಯಡಿಯೂರಪ್ಪನವರ ಪ್ರತಿಭಟನೆಯನ್ನು ಮಾಡಿದ್ಮೇಲೆ ಆವಾಗ ಸರ್ಕಾರ ಎಚ್ಚೆತ್ತುಕೊಂಡು ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಂದಾಗಿ ನಮ್ಮ ಸಮಾಜದ ಲಿಂಗಾಯತ ಬೆಂಗಳೂರು ಮಣಿಕೆ ಚಳವಳಿ ಮಾಡಿದ್ಮೇಲೆ ಸರ್ಕಾರ ಇದನ್ನು ನಿನ್ನೆ ಒಂದು ಪೂರಕವಾಗಿರತಕ್ಕಂಥ ಸಂವಾದಕ್ಕೆ ನಮ್ಮನ್ನು ಅವ್ರನ್ನ ಕಟ್ಟಿಸಿದ್ರು ಅವ್ರ ಪರವಾಗಿ ಸನ್ಮಾನ್ಯ ಸಚಿವರ ಸಿಸಿ ಪಾಟೀಲ್ರು ಸನ್ಮಾನ್ಯ ಸಚಿವರಾದ ಮುರುಗೇಶ್ ಕಾರಣ ಅವರು ಹತ್ತು ಜನ ಶಾಸಕರನ್ನ ಒಳಗೊಂಡಿರತಕ್ಕಂಥ ನಿಯೋಗ ನಮ್ಮನ್ನು ಬಂದು ಭೇಟಿ ಮಾಡಿ ಸ್ವಾಮೀಜಿ ಮೊದಲನೇ ಹಂತವಾಗಿ ಶಾಶ್ವತ ಹಿಂದುಳಿದ ವರ್ಗದ ಆಯೋಗಕ್ಕೆ ಅವರು ಆದೇಶ ಮಾಡ್ತಾರೆ ಅವರು ವರದಿ ಮಾಡ್ಕೊಡ್ತಾರೆ ಎಲ್ಲರೂ ವಿಜ್ಞೆ ಕೊಡ್ಬೇಡ್ರಿ ನಿಮ್ಮ ಪಾದಯಾತ್ರೆ ಶಾಂತಿಯುತವಾಗಲಿ ಅಂತ ನನಗೆ ಮಾತು ಕೊಟ್ಟಿದ್ರು ಆ ಇವತ್ತು ಅಧಿವೇಶನದಲ್ಲಿ ನಮ್ಮ ಕನಸನ್ನ ಮುಚ್ಚುಮರೆ ಮಾಡುವ ಪ್ರಯತ್ನವನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಮಾಡಿದರೆ ನಿಜವಾದ ಖಂಡಿತ ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಪ್ರಸಂಗಿ ಆದ ಪ್ರದೇಶ ಸಾಧನೆಗಳಿಂದ ಮತವನ್ನು ಪಡ್ಕೊಂಡು ಇವತ್ತು ನೈತಿಕ ಹೊಣೆ ಹೊತ್ತು ಅವರು ನಮ್ಮ ಕೈ ರಾಘರಾಜು ರಾಜರ ಬಿಸಾಕು ಅವರು ನಾನೀಗ ಕೇಂದ್ರ ಸರ್ಕಾರದಲ್ಲಿ ಒತ್ತು ಹಾಕ್ತೀನಿ ಸನ್ಮಾನ ಪ್ರಧಾನಮಂತ್ರಿಗಳಿಗೆ ಗೃಹ ಸಚಿವರಿಗೆ ನಡ್ಡಾ ಅವರಿಗೆ ನಾನು ಒತ್ತು ಹಾಕ್ತೀನಿ ನಮ್ಮ ಬಹುಸಂಖ್ಯಾತ ಪಂಚಮ ಸಾಗರದಿಂದ ಅಧಿಕಾರಕ್ಕೆ ಬಂದಿರತಕ್ಕಂಥ ಆಡಳಿತ ಬಿಜೆಪಿ ಸರ್ಕಾರ ಇವತ್ತು ಅಧಿವೇಶನದಲ್ಲಿ ನನಗೆ ಕೊಡ ಕಾರಣಪ್ಪ ಅಂತಂದ್ರೆ ಸನ್ಮಾನ ಮುಖ್ಯಮಂತ್ರಿಗಳು ಅವತ್ತು ಸುವರ್ಣ ವಿಧಾನಸೌಧದ ಮುಂಭಾಗದಲ್ಲಿ ಏನು ಉಪವಾಸ ಕೈಗೊಂಡು ಏನು ಮಾತು ಕೊಟ್ಟಿದ್ರು ಆ ಮಾತನ್ನು ತಪ್ಪಿದ್ದಾರೆ ಹಾಗಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಇಲ್ಲಿ ಅವರು ನಿಮಗೆ ಸಾಧ್ಯ ಕೊಡಬೇಕು राज्य सरकार पीसाति सेंट्रल सेंट्रल गवर्नमेंट मीसाति राज्य सरकार ओबीसी मीसाति राज्य सरकार ओबीसी मीसाति को परमाधिकार सन्मान मुख्यमंत्री बिना कारण द्वंद्व सृष्टि सन्मान प्रधानमंत्री मेले सन्मान गृह सचिव मेले हाकुंत नाटक सन्मान मुख्यमंत्री को ಇವತ್ತವರೆಗೂ ನಾನು ಸನ್ಮಾನ ಮುಖ್ಯಮಂತ್ರಿಗಳನ್ನು ನಂಬುವಂತ ನಂಬಿದ್ವಿ ಎಲ್ಲವರಿಗೆ ಈ ಪಂಚಮ ಸಾಲಿ ಸಮಾಜಕ್ಕೆ ಭೇಟಿ ಸಂದಿ ಕೊಟ್ಟರೆ ಅವರು ಮತ್ತೆ ಉದ್ದಾರ ಆಗ್ತಾರೆ ಆಗ್ತಾರೆ ಅವರ ನಾಯಕರು ರಾಜ್ಯ ಮಟ್ಟದಲ್ಲಿ ಬೆಳೀತಾರೆ ಈ ನಾಯಕರು ರಾಜ್ಯ ಮಟ್ಟ ಬೆಳೆದ್ರೆ ತನ್ನ ಮನೆಗೆ ಮುಖ್ಯಮಂತ್ರಿ ಆಗುವ ಕನಸರ ಕಂಡಿದ್ರಲ್ಲ ಆ ಕನಸು ನೆಚ್ಚಿನವರು ಆಗುತ್ತಿರೋ ಕಾರಣಕ್ಕೆ ಈ ಸಮಾಜ ಒಂದಾಗಬಾರ್ದು ಈ ಸಮಾಜ ಯಾವತ್ತೂ ಯಡಿಯೂರಪ್ಪನವರ ಅರಿಯಾಗಿರಬೇಕು ಹೊರತು ನಾಯಕರು ಆಗ್ಬಾರ್ದು ಒಂದೇ ಒಂದು ಒಟ್ಟೆ ಕೆಚ್ಚಿನಿಂದ ಉದ್ದೇಶದಿಂದ ಪಂಚಮ ಸಾಲಿಗಳ ಹೋಮರ್ಸಿಗಳ ಅಪತ್ತಾಯವನ್ನ ಇವತ್ತು ಮುಚ್ಚು ನೂರು ಮಾಡುವಂತ ಅದಕ್ಕೆ ನಕಾರಾತ್ಮಕವಾಗಿರ್ತಕ್ಕಂಥ ಏಳಿಗೆ ಹೋಗಿ ನಮ್ಮೆಲ್ಲರ ಆಕ್ರೋಶಕ್ಕೆ ಸನ್ಮಾನ ಮುಖ್ಯಮಂತ್ರಿಗಳು ಕಣ್ಣಿಗೆ ಗುರಿಯಾಗಿದ್ದಾರೆ ಖಂಡಿತ ಖಂಡಿತ ಎಲ್ಲ ಅನಸ್ತನ ನೋಡ್ತಾ ಇದ್ರಪ್ಪ ಅಂತಂದ್ರೆ ಅವರಿಗೆ ಜನರಿಂದ ಮುಖ್ಯ ಆಗಿಲ್ಲ ನಾಡಿನಿಂದ ಮುಖ್ಯ ಆಗಿಲ್ಲ ಹೋಗಿ ತನ್ನ ಕುಟುಂಬದಿಂದ ಮಾತ್ರ ಮುಖ್ಯ ಆಗಿದೆ ತನ್ನ ಮಕ್ಕಳು ತನ್ನ ಬೊಕ್ಕಸವನ್ನು ತುಂಬಿಕೊಳ್ಳಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ ಇವತ್ತ ನಾನು ಇಂಗು ನಾನು ಅಧಿಕಾರ ಬಿಟ್ಟಿದ್ದೀನಿ ನನಗೆದಕ್ಕೆ ಬೇಕಿದ್ರು ಏನೇನು ಮಾಡ್ಕೊಳ್ಬೇಕು ಅಷ್ಟು ಮಟ್ಟಿಗೆ ಈ ರೀತಿಯಾಗಿ ಪಂಚಮಸಾಲಿ ಸಮಾಜದ ನಾಯಕರ ಬೆಳವಣಿಗೆಯನ್ನು ಸಹಿಸಲಾರ್ದೇನೆ ಪಂಚಮಸಾಲಿ ಸಮಾಜದ ಒಗ್ಗಟ್ಟನ್ನು ಸಹಿಸಲಾರ್ದೇನೆ ಈ ರೀತಿ ಇರತಕ್ಕಂಥ ಅತ್ತಿಕೊಂದು ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ ಖಂಡಿತವಾಗಿ ಇವತ್ತು ಸನ್ಮಾನ ಮುಖ್ಯಮಂತ್ರಿ ಅಧಿವೇಶನದಲ್ಲಿ ಹೇಳಿಕೆ ಕೊಟ್ಟಂದ್ರೆ ಆ ಹೇಳಿಕೆ ವಾಪಸ್ ಬರ್ಕೊಂಡು ಪೂರ್ಣ ಹಿಂದುಳಿದ ವರ್ಗ ನಾಯಕರ ವರ್ಗದ ನಿನ್ನೆ ನಮ್ಗೆ ಬಂದು ಮಾತು ಕೊಟ್ಟಿದ್ರು ನಮ್ಮ ಸಚಿವರು ನಮ್ಮ ಶಾಸಕರು ಇವರೆಲ್ಲ ಏನಾದ್ರು ಸಮಗ್ರ ಹಾಕ್ಬೇಕು ನಿಮ್ ಮಾತು ಕೇಳ್ಕೊಂಡು ನಮಗೆ ನಮ್ಮ ಗುರುಗಳು ನಾವು ಮಾತು ಕೊಟ್ಟು ಬಂದಿವಿ ನಿಮ್ ಕೈ ಆಗತ್ತಿದ್ರೆ ಮಾಡಿ ಇಲ್ಲಿಕಪ್ಪ ರಾಜೀನಾಮೆ ಕೊಡ್ರಿ ಅಂತ ನಮ್ಮ ಎಲ್ಲ ಶಾಸಕರು ಪಟ್ಟಿದ್ರೆ ನಮ್ಮ ಸರ್ವ ಮುಖ್ಯಮಂತ್ರಿಗಳಿಗೆ ಒಂದು ವೇಳೆ ನಮ್ಮ ಶಾಸಕರು 17 ಜನ ಶಾಸಕರು ಪಟ್ಟಿದ್ರೆ ಹೋದ್ರೆ ನಾಳೆ ಊರಿನ ಹೆದ್ದಾರಿ ಒಳಗಡೆ ಸನ್ಮಾನ್ಯ ಮುಖ್ಯಮಂತ್ರಿ ವಿರುದ್ಧವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಮುಖ್ಯಮಂತ್ರಿಯನ್ನು ದಹನ ಮಾಡಿ ಸುಮಾರು 2 ಗಂಟೆಗಳ ಕಾಲ ನಾವು ಹೆದ್ದಾರಿ ಚಲೋ ಬಂದ್ ಮಾಡ್ತೀವಿ ಪ್ರಯತ್ನವನ್ನು ಸನ್ಮಾನ ಮುಖ್ಯಮಂತ್ರಿ ಮಾಡಿದರೆ ಹಾಗಾಗಿ ನಮ್ಮ ಕೊನೆಯ ಹೋರಾಟ ಒಂದು ಸನ್ಮಾನ ಮುಖ್ಯಮಂತ್ರಿಗಳೇ ನಿಮಗೆ ಸಾಧ್ಯ ಕೊಡಿ ಇಂತೆ ಒಂದು ರಾಜೀನಾಮೆ ಕೇಳಿ ಅನ್ನುವಂಥದ್ದು 2 ಸಂದೇಶವನ್ನು ಕೊಟ್ಟು ನಾವು ಬೆಂಗಳೂರಿಗೆ ಲಗ್ಗೆ ಹಾಕ್ತೀವಿ ಸದಾ
ಅದಕ್ಕೆ ಕೆಲವರು ಹರಿಯಂತಿ ಕವಿಯಶ್ರೀ ಲಿಂಗಾಯತ ಅಂತ ಹೇಳಿದ್ರು, ಕೂಡ ಸಂಘ ಲಿಂಗಾಯತ ಪ್ರಚಾರ ಸಮಿತಿ ಅಂತ ಹೇಳಿದ್ರು ಅಲ್ವಾ. ಆದ್ರೆ ಮಾಧ್ಯಮದ ಉದ್ದೇಶ ಏನು ಹೇಳಿದ್ರೆ ಮೊದಲು ಪೀಠ ಆರಂಭ ಆಗುತ್ತೆ.